ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಟೆಕ್ನಾಲ ಮಂಜುನಾಥವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವ ಅಂದ್ರೆ ವಿಂಡೋಸ್ ಎಲೆವೆನ್ ಅಪ್ಡೇಟ್ ಸೊ ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ನಿನ್ನೆ ಏನಪ್ಪ ಅಂತ ನೋಡಿದ್ರೆ ಮೈಕ್ರೋಸಾಫ್ಟ್ ಕಡೆಯಿಂದ ಈ ಒಂದು ವಿಂಡೋಸ್ ಎಲೆವೆನ್ ನ ಬಗ್ಗೆ ಒಂದು ಇವೆಂಟನ್ನು ಅನ್ನ ಮಾಡಿದ್ರು ಸೊ ಅದರಲ್ಲಿ ಇದರ ಒಂದು ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನೋಡಬೇಕಂದ್ರೆ ಎಲ್ಲ ಒಂದು ಡಿಸೈನ್ ಥೀಮ್ ಏನಿದೆ ಎಲ್ಲದು ಹೊಸದಾಗಿ ಸಕ್ಕತ್ತಾಗಿದೆ ಓಕೆ ಸೊ ನೀವೀಗ ಸ್ಕ್ರೀನ್ ಅಲ್ಲಿ ನೋಡ್ಕೊಬಹುದು ಈ ಒಂದು ವಿಂಡೋಸ್ ಎಲೆವೆನ್ ನ ಲುಕ್ ಈ ಥರ ಇರುತ್ತೆ ಓಕೆ ಅದು ಮಾತ್ರ ಅಲ್ಲದೆ ಈ ಒಂದು ವಿಂಡೋಸ್ ಇಲೆವೆನ್ನಲ್ಲಿ ಟಾಸ್ಕಿಂಗ್ ಮಾಡಲಿಕ್ಕೆ ಒಳ್ಳೆಯ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮತ್ತು ನಾವು ಎಲ್ಲ ಟ್ಯಾಬ್ಸ್ ಮಲ್ಟಿ ಟ್ಯಾಬ್ಸನ್ನು ಓಪನ್ ಮಾಡ್ಕೊಂಡಿರ್ತೀವಲ್ವ ಸೊ ಅದನ್ನೆಲ್ಲ ಕರೆಕ್ಟಾಗಿ ಅರೇಂಜ್ ಮಾಡಲಿಕ್ಕೆ ಆಪ್ಷನ್ಸನ್ನು ಕೊಡ್ತಿರ್ತಾರೆ ಸೊ ಇನ್ನೂ ಹಲವೊಂದು ಇನ್ನೂ ಸರ್ಚ್ ಮಾಡುವಾಗ ಅಪ್ಲಿಕೇಶನ್ ಅನ್ನು ಸರ್ಚ್ ಮಾಡುವಾಗ ಆಪ್ಷನ್ಸ್ಗಳು ಸೊ ಈ ಥರ ಹಲವಾರು ಹೊಸ ಹೊಸ ಫೀಚರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಒಂದು ಯು ಐ ನೋಡಲಿಕ್ಕೆ ಒಂದು ಅಫಿಷಿಯಲ್ ಆದ ಲುಕ್ ಇದೆ ಮತ್ತು ಒಂದು ಸಾಫ್ಟ್ ಸ್ಮೂತ್ ಆದ ಒಂದು ಫೀಲಿಂಗನ್ನು ನಾವು ನೋಡ್ಕೊಬಹುದು ಸೊ ನನ್ನ ಪ್ರಕಾರ ಈ ಒಂದು ಓ ಎಸ್ ಏನಿದೆ ಇಷ್ಟ ಆಯಿತು ಯೂಸರ್ ಇಂಟರ್ವೇಸ್ ಸ್ವಲ್ಪ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಗೇಮಿಂಗ್ ಆಡಲಿಕ್ಕಲ್ಲ ಆ ಟು ಎಚ್ ಡಿ ಆರ್ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಸೊ ನೀವು ಗೇಮನ್ನು ಒಂದು ಎಚ್ ಡಿ ಆರ್ ಮೋಡ್ನಲ್ಲಿ ಆಡ್ಕೊಬಹುದು ಸೊ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳಬಹುದು ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಒಂದು ವಿಂಡೋಸ್ ಎಲೆವೆನ್ ಅಪ್ಡೇಟ್ನಲ್ಲಿ ನಮಗೆ ಆಂಡ್ರಾಯ್ಡ್ ಆ್ಯಪ್ಸ್ನ ಸಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ ಸೊ ನಾವು ಎಕ್ಸ್ಟರ್ನಲ್ ಆಗಿ ಬೇರೆ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಇದರಲ್ಲೇ ನಾವು ಡೈರೆಕ್ಟ್ ಆಗಿ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನ ರನ್ ಮಾಡ್ಕೊಬಹುದು ಸೊ ಈ ತರ ಒಂದು ಯೂಸ್ಫುಲ್ ಆದ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಸೊ ಒಳ್ಳೆ ವಿಷಯ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವಿಂಡೋಸ್ ಇಲೆವೆನ್ ಏನಿದೆ ಇದು ನಿಮಗೆ ಫ್ರೀಯಾಗಿ ಅಪ್ಡೇಟ್ ಮಾಡ್ಕೊಬಹುದು ಇಫ್ ನಿಮ್ಮ ಬಳಿ ವಿಂಡೋಸ್ ಟೆನ್ನ ಲೈಸೆನ್ಸ್ ಇದ್ದರೆ ನೀವು ವಿಂಡೋಸ್ ಇಲೆವೆನ್ನನ್ನು ಕೂಡ ಫ್ರೀಯಾಗಿ ಅಪ್ಗ್ರೇಡ್ ಮಾಡ್ಕೊಬಹುದು ಸೊ ಹಾಗಾದರೆ ಇದನ್ನು ಹೇಗಪ್ಪ ಅಪ್ಗ್ರೇಡ್ ಮಾಡೋದು ಅಂತ ನೋಡಿದ್ರೆ ಈಗ ಸದ್ಯಕ್ಕೆ ಇದು ಟೆಸ್ಟಿಂಗ್ ಮೋಡ್ನಲ್ಲಿದೆ ಸೊ ಟೆಸ್ಟಿಂಗ್ ಮೋಡಿಗೆ ಬೇಕಾದರೆ ನೀವು ಜಾಯಿನ್ ಆಗಿ ಇದನ್ನು ಅಪ್ಡೇಟ್ ಮಾಡ್ಕೊಬೋದು ಅಪ್ಗ್ರೇಡ್ ಮಾಡ್ಕೊಬಹುದು ಅಥವಾ ನೀವು ವೆಯ್ಟ್ ಮಾಡಿದ್ರೆ ಈ ಒಂದು ವರ್ಷದ ಎಂಡಿಂಗ್ನಲ್ಲಿ ಸೊ ನವಂಬರ್ ಡಿಸೆಂಬರ್ ತಿಂಗಳಲ್ಲೆಲ್ಲ ಇದನ್ನು ಫುಲ್ಲಾಗಿ ಔಟ್ ಮಾಡ್ತಾರೆ ಆವಾಗ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೊಬಹುದು ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಕೊಲೆ ಕೆಲವೊಂದು ರಿಕ್ವೈರ್ಮೆಂಟ್ಸನ್ನು ಕೊಟ್ಟಿದ್ದಾರೆ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ ಸೊ ಅದನ್ನು ನೀವು ಫುಲ್ಫಿಲ್ ಮಾಡಿದ್ರೆ ನಿಮ್ಮ ಒಂದು ಡಿವೈಸ್ ಈ ಒಂದು ವಿಂಡೋಸ್ ಎಲೆವೆನ್ ಅಪ್ಡೇಟನ್ನು ತಗೊಬಹುದು ಸೊ ಅದರಲ್ಲಿ ಫಸ್ಟ್ ಯಾವ್ದಪ್ಪ ಅಂತ ನೋಡಿದ್ರೆ ನಿಮ್ಮ ಒಂದು ಪ್ರೊಸೆಸರ್ ಸೊ ನಿಮ್ಮ ಒಂದು ಪ್ರೊಸೆಸರ್ ಯಾವುದು ಯಾವ್ದು ಬೇಕಾದ್ರೂ ಆಗಿರ್ಬೋದು ಸೊ ಇಂಟೆಲ್ ಆಗಿರ್ಬೋದು ಎಮ್ ಡಿ ಆಗಿರ್ಬೋದು ಕಾಲ್ಕಮ್ ಆಗಿರ್ಬೋದು ಓಕೆ ಸೊ ಅದು ಒನ್ ಗಿ ಕಿನ ಜಾಸ್ತಿ ಸ್ಪೀಡಲ್ಲಿ ರನ್ ಆಗ್ತಾ ಇರಬೇಕು ಮತ್ತು ಕೋರ್ ಕೋರ್ಕಿನ ಜಾಸ್ತಿ ಇರಬೇಕು ಸೊ ಈ ಥರ ಇದ್ರೆ ಇನ್ಸ್ಟಾಲ್ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್ ಫೋರ್ ಜಿ ಬಿ ರ್ಯಾಮ್ ಇರಬೇಕು ಸಿಕ್ಸ್ಟಿ ಫೋರ್ ಜಿ ಬಿ ಇನ್ ಬಿಲ್ಟ್ ಮೆಮೊರಿ ಇರಬೇಕು ಸೊ ಜಾಸ್ತಿ ಇದ್ದರು ಓಕೆ ಸೊ ಯಾಕಪ್ಪ ಅಂತ ನೋಡಿದ್ರೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಏನಿದೆ ಇದು ಸಿಕ್ಸ್ಟಿ ಫೋರ್ ನಲ್ಲಿ ರನ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ಫೋರ್ ಜಿ ಬಿ ರ್ಯಾಮ್ ಇರಲೇಬೇಕಾಗಿರುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ನಿಮ್ಮ ಒಂದು ಕಂಪ್ಯೂಟರ್ನ ಬೋರ್ಡ್ನಲ್ಲಿ ಅಥವಾ ಬಯೋಸ್ನಲ್ಲಿ ಯು ಇ ಎಫ್ ಐ ಅನ್ನೋ ಒಂದು ಸೆಕ್ಯೂರ್ ಬೋಟ್ ಎನಬಲ್ ಆಗಿರಬೇಕು ಇನ್ನು ನೆಕ್ಸ್ಟು ನಿಮ್ಮ ಒಂದು ಮದರ್ ಬೋರ್ಡ್ನಲ್ಲಿ ಟಿ ಪಿ ಎಮ್ ಅಂದರೆ ಟ್ರಸ್ಟೆಡ್ ಪ್ಲ್ಯಾಟ್ಫಾರ್ಮ್ ಮಾಡ್ಯೂಲ್ ಟೂ ಪಾಯಿಂಟ್ ಜೀರೋ ಇನ್ಸ್ಟಾಲ್ಡ್ ಆಗಿರಬೇಕು ಸೊ ಆ ಥರ ಇದ್ದರೆ ಮಾತ್ರ ಈ ಒಂದು ವಿಂಡೋಸ್ ಸಿಲೆವೆನನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇನ್ನು ನೆಕ್ಸ್ಟು ಗ್ರಾಫಿಕ್ ಅದ್ರ ಬಗ್ಗೆ ಎಲ್ಲ ನೋಡೋದಾದರೆ ನಾರ್ಮಲ್ ಆದ ಒಂದು ಗ್ರಾಫಿಕ್ ಕಾರ್ಡಲ್ಲೂ ಇದೆಲ್ಲ ಇರತ್ತೆ ಡೈರೆಕ್ಟ್ ಎಸ್ ಡೈರೆಕ್ಟ್ ಎಕ್ಸ್ ಟ್ವೆಲ್ ಕಂಪ್ಯಾಟಿಬಿಲಿಟಿ ಗ್ರಾಫಿಕ್ಸ್ ಇರಬೇಕು ಇಲ್ಲಾಂದರೆ ಡಬ್ಲ್ಯೂ ಡಿ ಡಿ ಎಮ್ ಟೂ ಎಕ್ಸ್ ಇರಬೇಕಾಗತ್ತೆ ಸೊ ಟು ಪಾಯಿಂಟ್ ಜೀರೋ ಟೂ ಪಾಯಿಂಟ್ ಒನ್ ಆ ಥರ ಯಾವುದಾದ್ರೂ ಇದ್ದರೆ ಓಕೆ ಆಗಿರುತ್ತೆ ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ನಿಮ್ಮ ಮಾನಿಟರ್ ಕೂಡ ಎಚ್ ಡಿ ಒಂದು ಮಾನಿಟರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ನಾರ್ಮಲಾಗಿ ಇದೆಲ್ಲ ಇರುತ್ತೆ ಪ್ರಾಬ್ಲಮ್ ಏನಂತ ನೋಡಿದ್ರೆ ಈ ಒಂದು ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಮಾಡೆಲ್ ಇದೆಯಲ್ವಾ ಸೊ ಅದೆಲ್ಲ ಕಂಪ್ಯೂಟರ್ಸ್ನಲ್ಲೂ ಇರೋದಿಲ್ಲ ಸೊ ನೀವು ಏನಾದರೂ ರೀಸೆಂಟಾಗಿ ಎರಡು ವರ್ಷದಲ್ಲಿ ಏನಾದರೂ ಹೊಸ ಲ್ಯಾಪ್ಟಾಪ್ ತೊಗೊಂಡಿದ್ರೆ ಅದರಲ್ಲಿ ಒಂದು ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಮಾಡೆಲ್ ಎಲ್ಲದೂ ಸಪೋರ್ಟ್ ಆಗುತ್ತೆ ವಿಂಡೋಸ್ ಲೆವೆನ್ ಒಂದು ರೀಸೆಂಟಾಗಿ ಎರಡು ವರ್ಷದಲ್ಲಿ ನೀವೇನಾದರೂ ಲ್ಯಾಪ್ಟಾಪ್ ಅದರಲ್ಲಿ ಸಪೋರ್ಟ್ ಆಗುತ್ತೆ ಬಟ್ ಕೆಲವೊಂದು ನಂತರ ಲ್ಯಾಪ್ ಸಾರಿ ಪಿ ಸಿ ಎಲ್ಲ ಇಟ್ಕೊಂಡಿರ್ತಾರಲ್ಲ ಸೊ ಅವರಿಗೆ ಸ್ವಲ್ಪ ಅಪ್ಡೇಟ್ ಕಷ್ಟ ಆಗುತ್ತೆ ವೈಟ್ ಮಾಡಿ ನೋಡೋಣ ನಿಮ್ಮ ಕಂಪ್ಯೂಟರ್ ನಲ್ಲಿ ವಿಂಡೋಸ್ ಎಲೆವೆನ್ ನ ಸಪೋರ್ಟ್ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ವಿಂಡೋಸ್ ಪಿ ಸಿ ಹೆಲ್ತ್ ಅಂತ ಒಂದು ಸಾಫ್ಟ್ವೇರ್ ಇದೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೀವು ನಿಮ್ಮ ಒಂದು ಕಂಪ್ಯೂಟರ್ ನಲ್ಲಿ ಈ ಒಂದು ವಿಂಡೋಸ್ ಎಲೆವೆನ್ ನ ಸಪೋರ್ಟ್ ಇದೆಯಾ ಇಲ್ಲ ಅಂತ ತಿಳ್ಕೊಬಹುದು ಸೊ ನಿಮ್ಮ ಒಂದು ಕಂಪ್ಯೂಟರ್ ಈ ಎಲ್ಲ ಒಂದು ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡಿದ್ರೆ ನೀವು ಫ್ರೀಯಾಗಿ ಒಂದು ವೇಳೆ ವಿಂಡೋಸ್ ಟೆನ್ ಯೂಸ್ ಮಾಡ್ತಾ ಇದ್ರೆ ವಿಂಡೋಸ್ ಲೆವೆನ್ಗೆ ಫ್ರೀಯಾಗಿ ನೀವು ಅಪ್ಗ್ರೇಡ್ ಆಗಬಹುದು ಸೊ ಈ ಒಂದು ಮಾಹಿತಿ ಆಗಿದ್ರೆ ಲೈಕ್ ಮಾಡಿ ಹಾಗೆ ಟೆಕ್ನಾಲಜಿ ಬಗ್ಗೆ ಈ ಥರ ಯಾವುದಾದ್ರೂ ಹೊಸ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನನ್ನು ಎನಬಲ್ ಮಾಡಿದ್ರೆ ನಾನು ಇದೇ ಥರ ಯಾವಾಗೆಲ್ಲ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ Jay Hinn.